ಆದರೆ ಮೂಲಭೂತವಾಗಿ ಒಂದು ವಿಷಯ ಇದೆ. ಏನು ಅಂದರೆ, ಸಮಸ್ತ ವೇದಗಳಿಗೆ ಮೂಲ ಋಷಿ ಯಾರು ಅಂದರೆ, ಅದನ್ನು ಆಚಾರ್ಯರು ಐತರೆಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. ನಾವು ಋಷಿ ಪರಂಪರೆಯನ್ನು ಧ್ಯಾನ ಮಾಡುವ ವೇದಕ್ಕೆ ವೇದ ಪ್ರತಿಪಾದ್ಯನೂ ಭಗವಂತನೇ, ವೇದದ ಋಷಿಯೂ ಭಗವಂತನೇ. ವೇದವನ್ನು ಮೊತ್ತ ಮೊದಲು ಆವಿಷ್ಕಾರ ಮಾಡಿದವ ಹಯಗ್ರೀವ ರೂಪಿಯಾದ ಭಗವಂತ. ಆದ್ದರಿಂದ ವೇದದ ಮೊದಲ ಋಷಿ ಹಯಗ್ರೀವ. ಎರಡನೇ ಋಷಿ ತೇನೆ ಬ್ರಹ್ಮ ಹೃದಯಾದಿ ಕವಯೇ. ಬ್ರಹ್ಮದೇವರಿಗೆ ಹಯಗ್ರೀವ ರೂಪದಿಂದ ಉಪದೇಶ ಮಾಡಿದರು. ಅದನ್ನು ಕೇಳಿದ ಎರಡನೇ ಋಷಿ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮ ಅವನು ಎರಡನೇ ಋಷಿ. ಆಮೇಲೆ ವೇದಗಳ ವಿಭಾಗ ಆಗಿ ಯಜುಷಾಂ ಸೂರ್ಯ ಏವಚ, ಯಜುರ್ವೇದದ ದ್ರಷ್ಟಾರ ಸೂರ್ಯ ಅಂತಂದರು. ಅದರಿಂದ ಸೂರ್ಯ ಅನ್ನೋನು ಸಮಸ್ತ ಯಜುರ್ವೇದಕ್ಕೂ ಅವಾಂತರ ದೇವತೆ. ಆದ್ದರಿಂದ ಸೂರ್ಯ ಮೂರನೇ ಋಷಿ. ಇದು ದೇವತಾ ಪರಂಪರೆ ಆಯಿತು. ಚತುರ್ಮುಖ ಇವರು ಹಯಗ್ರೀವ ದೇವರು, ಅಲ್ಲಿಂದ ಚತುರ್ಮುಖ ಬ್ರಹ್ಮ, ಅಲ್ಲಿಂದ ಸೂರ್ಯ, ಸೂರ್ಯನಿಂದ ಆಮೇಲೆ ಅನೇಕ ಲೋಕದ ಋಷಿಗಳು ಒಂದು ಮುಖ. ಇನ್ನೊಂದು ಕಡೆಯಿಂದ ಈ ಒಂದು ವೇದದ ಮೊದಲು ಆವಿಷ್ಕಾರ ಮಾಡಿದವರು ವೇದವ್ಯಾಸರು, ವೇದವ್ಯಾಸರಿಂದ ವೈಶಂಪಾಯನರು, ವೈಶಂಪಾಯನರಿಂದ ಕಠಾ ಮುಂತಾದವರು. ಇದೆಲ್ಲ ಗುರು ಪರಂಪರೆ. ನಾವು ಈ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ಮೊದಲು ತಿಳ್ಕೊಳ್ಬೇಕಾದಂಥ ಗುರು ಪರಂಪರೆ. ಸೃಷ್ಟಿಯ ಆರಂಭಕ್ಕೆ ಹೋದರೆ ಹಯಗ್ರೀವ ದೇವರು, ಚತುರ್ಮುಖ, ಸೂರ್ಯ ಮುಂತಾದವರು. ಈ ನಮ್ಮ ಈಗ ನಡೆಯುವ ಕಲಿಯುಗದ ಹಿಂದಿನ ದ್ವಾಪರ ಯುಗಕ್ಕೆ ಹೋದರೆ ಈ ವೇದವನ್ನು ವಿಭಾಗ ಮಾಡಿಕೊಟ್ಟವರು ವೇದವ್ಯಾಸರು, ವೇದವ್ಯಾಸರಿಂದ ಕಲಿತವರು ವೈಶಂಪಾಯನರು, ವೈಶಂಪಾಯನರಿಂದ ಕಠಾ ಮುಂತಾದ ಋಷಿಗಳು. ಇದು ಋಷಿ ಛಂದಸ್ಸು ದೇವತೆಗಳಲ್ಲಿ ಋಷಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇಂಥ ಋಷಿ ಪರಂಪರೆಯಿಂದ ಬಂದು ನಮಗೆ ಈ ಉಪನಿಷತ್ನ ಹೇಳಿದ ಗುರುಗಳ ತನಕ ಎಲ್ಲರೂ ಇದ್ರ ಋಷಿಗಳೇ ಒಂದು ದೃಷ್ಟಿಯಿಂದ. ಅದನ್ನು ಇಲ್ಲಿ ತನಕ ಉಳಿಸಿಕೊಂಡು ಬಂದವರು ಋಷಿಗಳು. ಋಷಿಗಳು ಅಂದರೆ ಏನು? ಋಷಜ್ಞಾನೇ ಅಂತ. ಜ್ಞಾನಿಗಳು ಅಂದರೆ ಆ ಮಂತ್ರಾರ್ಥ ಜ್ಞಾನ ಉಳ್ಳವರು. ಮಂತ್ರಾರ್ಥ ಜ್ಞಾನ ಅಂತಂದರೆ ಉಪನಿಷತ್ತನ್ನು ಪಾಠ ಹೇಳುವವರೆಲ್ಲ ಉಪನಿಷತ್ತನ ಋಷಿಗಳಲ್ಲ. ಜ್ಞಾನ ಅಂದರೆ ಏನು? ಮಂತ್ರಾರ್ಥ ದರ್ಶನ. ಆ ಉಪನಿಷತ್ ಪ್ರತಿಪಾದ್ಯವಾದ ದೇವತೆಯನ್ನು ಸಾಕ್ಷಾತ್ಕರಿಸಿಕೊಂಡವರು ಋಷಿಗಳು. ಸುಮ್ಮನೆ ಶಾಬ್ದಿಕವಾಗಿ ಹೇಳುವವರು ವಿದ್ವಾಂಸರು, ಪಂಡಿತರು ಅಷ್ಟೇ, ಋಷಿಗಳಾಗೋಲ್ಲ. ಋಷಿಗಳು ಅಂದರೆ ಮಂತ್ರಾರ್ಥದ ದರ್ಶನ, ವಿಶುವಲೈಸೇಷನ್, ಅದನ್ನು ಕಣ್ಣಾರೆ ಕಂಡವರು ಋಷಿಗಳು. ಯಾರು ಈ ಮಂತ್ರ ಪ್ರತಿಪಾದ್ಯವಾಗಿರತಕ್ಕಂಥ ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ ಅವರೆಲ್ಲರೂ ಋಷಿಗಳು. ಈಗ ಅಲ್ಲಿಂದ ವೇದವ್ಯಾಸರು, ಅಲ್ಲಿಂದ ಒಂದು ಮುಖ ಹೇಳಿದೆ ನಾನು, ಇನ್ನೊಂದು ಮುಖ ವೇದವ್ಯಾಸರಿಂದ ಈ ಮಂತ್ರಾರ್ಥಗಳನ್ನು ಕೇಳಿಕೊಂಡವರು, ಮತ್ತು ಮೂಲ ರೂಪದಿಂದ ಭಗವಂತನಿಂದಲೇ ಕೇಳಿಕೊಂಡು. ಇದಕ್ಕೆ ಭಾಷೆ ಬರೆದ ಶ್ರೀಮದಾಚಾರ್ಯರು ಗುರುಗಳು, ಈ ಮಂತ್ರದ್ರಷ್ಟಾರರು, ಅವರಿಂದ ಬಂದಿರತಕ್ಕಂಥ ಗುರು ಪರಂಪರೆ ಒಂದು ಕಡೆ. ಹೀಗೆ ನಾನಾ ವಿಧವಾದ ಋಷಿ ಪರಂಪರೆಯನ್ನು ಈ ಮಂತ್ರಗಳಿಗೆ ನಾವು ಮೊದಲು ಅನುಸಂಧಾನ ಮಾಡಿಕೊಳ್ಬೇಕು. ಅನಂತರ ಛಂದಸ್ಸು. ಛಂದಸ್ಸು ಇದು ಗದ್ಯ ರೂಪವಾಗಿದೆ, ಮಧ್ಯ ಮಧ್ಯದಲ್ಲಿ ಪದ್ಯ ಬರುತ್ತೆ, ಆವಾಗ ನೋಡೋಣ. ಮತ್ತು ಛಂದಸ್ಸಿನ ಬಗ್ಗೆ ಹೆಚ್ಚು ವಿವರಗಳನ್ನು ನಾನು ಹೇಳೋದಿಲ್ಲ. ಅದು ಯಾಕೆ ಬೇಕು ಛಂದಸ್ಸು ಅಂತಂದರೆ, ಛಂದಸ್ಸಿನ ಅರಿವು ಎರಡು ಕಾರಣಗಳಿಗೆ ಬೇಕು. ಛಂದಸ್ಸನ್ನು ನಾವು ಉಲ್ಲೇಖ ಮಾಡೋದು ಯಾಕೆಂದರೆ, ಛಂದಸ್ಸಿನ ಅಭಿಮಾನಿ ದೇವತೆ ಯಾರು ಅದು ಗೊತ್ತಿರಬೇಕು ನಮಗೆ. ಛಂದಸ್ಸಿನ ಅಭಿಮಾನಿ ದೇವತೆ ಯಾರು ಅಂತ ಗೊತ್ತಾದರೆ ಆ ಛಂದಸ್ಸನ್ನು ಆ ಅಭಿಮಾನಿ ದೇವತೆ ನಮ್ಮ ಬಾಯಿಂದ ನುಡಿಸಲಿ ಅಂತ ಅಭಿಮಾನಿ ದೇವತೆಯ ಪ್ರಾರ್ಥನೆಗೋಸ್ಕರ ಛಂದಸ್ಸು ಬೇಕು. ಒಂದು. ಎರಡನೆಯದಾಗಿ, ಪ್ರತಿಯೊಂದು ಛಂದಸ್ಸಿಗೆ ಒಂದು ಶ್ರುತಿ ಇದೆ. ಸಪ್ತ ಛಂದಸ್ಸುಗಳು, ಸಪ್ತ ಶ್ರುತಿಗಳು. ಗಾಯತ್ರಿಯನ್ನು ಷಡ್ಜ ಸ್ಥಾಯಿಯಲ್ಲೇ ಹಾಡಬೇಕು. ಹಾಗೆ ಏಳು ಸ್ವರಗಳಿಗೆ ಅನುಷ್ಟುಪನ್ನ ಗಾಂಧಾರ ಸ್ಥಾಯಿಯಲ್ಲಿ ಶ್ರುತಿಯಲ್ಲಿ ಹಾಡಬೇಕು. ಪಂಕ್ತಿಯನ್ನು ಪಂಚಮದಲ್ಲಿ ಹಾಡಬೇಕು. ಪಂಚಮದಲ್ಲಿ ಹಾಡೋದು ಅಂದರೆ ಪಂಚಮದಲ್ಲಿ ಶ್ರುತಿಯನ್ನು ಸ್ಥಾಯಿಯಲ್ಲಿ ಇಟ್ಟು ಆ ಶ್ರುತಿ ಸ್ಥಾಯಿಯಲ್ಲಿ ಹಾಡಬೇಕು. ನಿಷಾದದಲ್ಲಿ ಜಗತಿಯನ್ನು. ಹೀಗೆ ಏಳು ಸ್ವರಗಳಿಗೂ ಏಳು ಛಂದಸ್ಸು. ಅದನ್ನು ಒಂದು ಹೇಗೆ ಹೇಳಬೇಕು ಅನ್ನುವಂಥ ಸ್ವರಜ್ಞಾನಕ್ಕೋಸ್ಕರ, ಮತ್ತೊಂದು ಅದರ ಅಭಿಮಾನಿ ದೇವತೆಗಳ ಅರಿವಿಗೋಸ್ಕರ ಛಂದಸ್ಸನ್ನು ಹೇಳ್ತಾರೆ. ಇದು ಇಲ್ಲಿ ಅಷ್ಟು ಮುಖ್ಯವಾಗುವುದಿಲ್ಲ, ಯಾಕೆಂದರೆ ಇದರಲ್ಲಿ ಗದ್ಯದ ಭಾಗ ಹೆಚ್ಚು. ಪದ್ಯವೂ ಇದೆ, ಪ್ರಾರಂಭ ಗದ್ಯದಲ್ಲೇ ಆಗುತ್ತೆ, ಅದರಿಂದ ಪದ್ಯದ ಭಾಗ ಈಗ ಬಿಟ್ಟುಬಿಡೋಣ. ಮೂರನೆಯದ್ದು ದೇವತೆ. ಈ ಮಂತ್ರದ ಪ್ರತಿಪಾದ್ಯ ದೇವತೆ ಯಾರು? ಈ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಯಾರು ಅಂತ. ಇಲ್ಲಿ ಉಪನಿಷತ್ನಲ್ಲೇ ಮಧ್ಯೆ ಎರಡು ಕಡೆ ಒಂದು ಉಲ್ಲೇಖ ಬರುತ್ತೆ, ಮತ್ತೆ ಎಲ್ಲಿಯೂ ದೇವತೆಯ ಹೆಸರು ಬರೋದಿಲ್ಲ. ಒಂದು ಕಡೆ ತದ್ವಿಷ್ಣೋಃ ಪರಮಂ ಪದಂ ತಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋಃ ಪರಮಂ ಪದಂ ಅಂತ. ಇದನ್ನು ಉಪಾಸನೆ ಮಾಡಿದವನು ತಾನು ಹೊರಟ ಪಯಣ ದಾರಿಯ ಕೊನೆಯನ್ನು ಮುಟ್ಟುತ್ತಾನೆ. ಗುರಿ, ಅಧ್ವನಃ ಪಾರ ಅಂದರೆ ದಾರಿಯ ಕೊನೆ ಅಂದರೆ ಗುರಿ, ಡೆಸ್ಟಿನೇಷನ್. ಅವನು ತನ್ನ ಗುರಿಯನ್ನು ಮುಟ್ಟುತ್ತಾನೆ. ಯಾವುದು ಅವನ ಸಾಧನೆಯ ಗುರಿ? ತದ್ವಿಷ್ಣೋಃ ಪರಮಂ ಪದಂ, ಅದು ಭಗವಂತ ನಾರಾಯಣ ಅವರ ಸಾಧನೆಯ ಕೊನೆಯ ಗುರಿ, ಅದನ್ನು ಪಡೆಯುತ್ತಾನೆ. ಹಾಗಾದರೆ ದೇವತೆ ವಿಷ್ಣು ಅಂತ ಇಷ್ಟು ಅರ್ಥ ಆಯಿತು. ವಿಷ್ಣುವಿಗೆ ಅನಂತ ರೂಪಗಳಿವೆ, ವಿಷ್ಣುವಿನ ಯಾವ ರೂಪವನ್ನು ಹೇಳುತ್ತೆ ಇದು? ಕಠೋ